ಹಾಯ್ ಎಲ್ರಿಗೂ ನಮಸ್ಕಾರ. ಸಿರಿ ಚಾನಲ್ ಅರ್ಪಿಸುವ ಟಾಕ್ ಶೋ ವಿತ್ ಪ್ರೀತಮ್ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಸ್, ಇವತ್ತು ನಮ್ ಜೊತೆಗಿದ್ರೆ ಸ್ಯಾಂಡಲ್ವುಡ್ ನ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಸತ್ಯ ಅವರು. ಎಸ್, ಲೆಟ್ಸ್ ವೆಲ್ಕಮ್ ಸತ್ಯ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಸೂಪರ್. ಕೊರೋನಾ ಕಾಲದ್ಮೇಲೆ ಇತ್ತೀಚಿಗೆ ದಿನಗಳು ಡೆವಲಪ್ ಆಗ್ತಾರೆ, ಎಲ್ಲರೂ ನಾರ್ಮಲ್ ಕೋಚಿಂಗ್ ಬರ್ತಾರೆ. ಅಂಡ್ ಕೊರೋನಾ ನಿಮ್ಗೆ ಯಾವ ತರ ಕಾಲಿತು ಸರ್? ಅಂಡ್ ಕೊರೋನಾ ಟೈಮ್ ಅಲ್ಲಿ ನಿಮ್ಗೆ ಯಾವ ತರ ಫೀಲ್ ಆಯ್ತು? ಕೊನೆಗೆ ನನ್ನ ಮನೆಯಲ್ಲಿ ಯಾರಿಗೂ ಅದು ಬರಲಿಲ್ಲ. ನಾವು ತುಂಬಾ ಇಷ್ಟಪಡುವಂತ ಒಂದು ವರ್ಕರ್ ಗೆ ಬಂದಿತ್ತು, ಬಟ್ ನಾವು ಅವರು ತುಂಬಾ ಸೇಫ್ ಮಾಡಿ ವಿತ್ ಇನ್ ಸ್ಪ್ಯಾನ್ ಆಫ್ 1 ಮಂತ್ ಅವರು ಕ್ವಾರಂಟೈನ್ ಅನ್ನು ನಾವೇ ಇಟ್ವಿ, ಅವರು ರೆಡಿ ಆದ್ರು. ಆದ್ರೆ ಅದ್ರ ಕರಾಳತೆ ಇದೆಯಲ್ಲ, ಅದನ್ನ ನಾವು ಯಾವತ್ತೂ ಮರೆಯಲ್ಲ. ಯಾರಿಗೂ ಅದರದ ಕಷ್ಟ ಕೊಡಬೇಡ, ಯಾವ ಫ್ಯಾಮಿಲಿ ಅಂತ. ನೀವು ಮೂಲತಃ ಯಾವ ಊರು ಸರ್? ನಾನು ಬಂದು ಚಾಮರಾಜನಗರ, ನಾನು ಬೆಳೆದಿದ್ದು ಹುಟ್ಟಿದ್ದು ಬಂದು ಬ್ಯಾಂಗ್ಳೂರು, ತಾಯಿ ತಂದೆ ತಾಯಿ ಇಬ್ಬರು ಚಾಮರಾಜನಗರ. ನನಗೆ ಜೀವನ ಜೀವ ಎಲ್ಲ ಕೊಟ್ಟಂತ ಚಾಮರಾಜನಗರ. ತುಂಬಾ ಓದ್ತಿದ್ರ ಅಥವಾ ಓದ್ರೆ ಯಾತ್ರೆ ಇದೆ ಸರ್? ತುಂಬಾ ಜೋಗ ಸ್ಟೂಡೆಂಟ್ ತುಂಬಾ ತುಂಟಾಟ ಮಾಡ್ತಿದ್ರ ಯಾತ್ರೆ? ಪಕ್ಕ ಲೋಕಲ್, ಪಕ್ಕ ಲೋಕಲ್ ಎಲ್ಲರ ಜೊತೆ ಒಂಥರ ಎಲ್ಲಾ ತರದ ಅನುಭವಗಳು ಇದೆ. ಗೋಲಿ ಒಂದು ಆಡ್ತಿರ್ಲಿಲ್ಲ, ಗೋಲಿ ನನಗೆ ಅಷ್ಟೊಂದು ಪ್ಯಾಷನ್ ಇರ್ತಿರ್ಲಿಲ್ಲ. ಚಿನ್ನಿದಾಂಟು ಇನ್ನೆಲ್ಲ ಎಲ್ಲ ಕೆಲಸ ಮಾಡಿದ್ದೀನಿ. ಓದೋದೊಂದು ಬಿಟ್ಟು ಮಿಕ್ಕಿದೆಲ್ಲಾನು ಮಾಡಿದ್ದೀನಿ. ಓದೋದು ನಮ್ಮ ತಾಯಿಗೋಸ್ಕರ ಒಂದು ಡಿಗ್ರಿ ಮಾಡಬೇಕಾಗಿತ್ತು, ಅದನ್ನು ಮಾಡಿದ್ದೀನಿ. ತುಂಬಾ ಸ್ಪೋರ್ಟಿವ್ ನಾನು, ಹಾಗೆ ಇದ್ದೆ. ನನ್ನ ಮಗ ಇವಾಗ ಹೇಗಿದ್ದಾನೆ ಹಾಗೆ ಇದ್ದಿದ್ದ. ಎಲ್ಲರಿಗೂ ಒಂಥರ ನೋಡೋದಕ್ಕೆ ಮುಗ್ದು ಒಂಥರ ಕಪ್ಪು ಸುಂದರ ಅಂತಾರ ಅವರುಗಳು ಕರಿತಾ ಇದ್ದೀನಿ. ನಮ್ಮ ತಾಯಿ ಹೇಳ್ತಾರೆ ಬ್ಲ್ಯಾಕ್ ಬ್ಯೂಟಿ. ಸೊ ಸ್ಕೂಲಲ್ಲಿ ನನ್ನ ಎಲ್ಲ ಸ್ನೇಹಿತರು ತುಂಬ ಕಷ್ಟಪಟ್ಟು ಓದಿ ಇವತ್ತೆಲ್ಲ ಇನ್ಸ್ಪೆಕ್ಟ್ರು, ಜಡ್ಜ್ ಎಲ್ಲ ಆಗಿದ್ದಾರೆ. ನಾನು ಹೇಗೆ ಅಂತ ಹೇಳಿದ್ರೆ, ನಾನು ಆಟದಲ್ಲಿ ಫಸ್ಟ್ ಡ್ರಾಮ್ಯಾಟಿಕ್ ಲೈಫ್, ಅವಾಗ್ಲೇ ಗನ್ ಹಿಡ್ಕೊಂಡು ಢಾಮ್ 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 ಅಂತ ಶೂಟ್ ಮಾಡುತ್ತೆ. ಮರಳು ಸಿಕ್ಬಿಟ್ರೆ ಸಾಕು, ಗುಡ್ಡೆ ಸಿಕ್ಬಿಟ್ರೆ ಸಾಕು, ಫುಲ್ ಫೈಟಿಂಗ್. ಅದು ಅದೆಷ್ಟು ದೇವರುಗಳಲ್ಲಿ ಅದೆಷ್ಟು ದಿನ, ಅದೊಂದು ದೊಡ್ಡ ಟಾಸ್ಕ್ ತರ, ಕಮಾಂಡೋ ಟಾಸ್ಕ್ ತರ ಎಲ್ಲ ನಾವೇ ತಗೊಂಡು ಅದೆಲ್ಲ ನಾನು ಆಕ್ಟರ್ ಆಗಿರೋದಕ್ಕೆ ಒಂದು ದೊಡ್ಡ ಕಾರಣ. ಸರ್, ಈಗ ನೀವು ಸ್ಯಾಂಡಲ್ವುಡ್ ಅಲ್ಲಿ ಆಕ್ಟರ್ ಆಗಿದ್ದೀರಾ ಅಂಡ್ ಡೈರೆಕ್ಟರ್ ಕೂಡ ಆಗಿದ್ದೀರಾ, ನಿಮ್ಗೆ ನಾನು ಒಬ್ಬ ಆಕ್ಟರ್ ಆಗ್ಬೇಕು ಅಥವಾ ಡೈರೆಕ್ಟರ್ ಆಗ್ಬೇಕು ಅಂತ ಯಾವಾಗ ಅನಿಸ್ತು? ಅಂಡ್ ಯಾರು ಇನ್ಸ್ಪಿರೇಷನ್? ಸಣ್ಣ ಕರೆಕ್ಷನ್, ನಾನು ಡೈರೆಕ್ಷನ್ ಈ ವರ್ಷ ಬರೋ ವರ್ಷ ಮಾಡ್ತೀನಿ ಖಂಡಿತ. ನನ್ನ ಡೈರೆಕ್ಷನ್ ಪ್ರಿಪ್ರೇಷನ್ ತುಂಬ ಇರುತ್ತೆ ಟೆಲಿವಿಷನ್ ಲೆವೆಲ್ಗೆ, ಮತ್ತೊಂದು ಲೆವೆಲ್ಗೆ ನಿರ್ಮಲ ಅವ್ರಿಗೆ ಡೈರೆಕ್ಷನ್ ಮಾಡ್ಕೊಡೋದು ಅವೆಲ್ಲ ಮಾಡ್ತೀನಿ. ಸಿನಿಮಾದಲ್ಲಿ ನಮ್ಮ ಚಾಪು ಒತ್ತಬೇಕು, ಅದಕ್ಕೆ ಕರೆಕ್ಟ್ ಟೈಮ್ ಬರಬೇಕು, ಜನ ಹೋಗ್ಬೇಕು, ದೇವರ ಆಶೀರ್ವಾದ ಕೊಡ್ಬೇಕು, ಅದೊಂದು ಕಡೆ. ಆಸ್ ಅ ಆಕ್ಟರ್ ಆಗಿದ್ದವನ್ನ ನಿರ್ಮಲಾ ಮೇಡಮ್ ನನ್ನ ಪ್ರೊಡ್ಯೂಸರ್ ಮಾಡಿಬಿಟ್ರು. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, 1 ರೂಪಾಯಿ 2 ರೂಪಾಯಿ ಅಲ್ಲ ಅದು ವ್ಯವಹಾರ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅದು. ಅದಕ್ಕೆ ಜವಾಬ್ದಾರಿ ಜಾಸ್ತಿ ಬೇಕು. ಟೆಲಿವಿಷನ್ ಅಲ್ಲಿ ಒಂದು ಸೀರಿಯಲ್ ನಡೆಸೋದು ಇವತ್ತು ಸಿನಿಮಾ, 10 ಸಿನಿಮಾಕ್ಕೆ ಸಮಾನ. ಒಂದು ಟೆಲಿವಿಷನ್ ಅಲ್ಲಿ ಒಂದು ಮೆಗಾ ಸೀರಿಯಲ್ ಮಾಡೋದು 10 ಸಿನಿಮಾದ ಬಜೆಟ್ ಇದ್ದಂಗೆ. ಅದು ಅದನ್ನು ನನ್ನ ಕೈಲಿ ಮಾಡಿಸೋದು ಅವರು. ಸುಮಾರು ಕಡಿಮೆ ಅಂದ್ರೆ 1000 ಎಪಿಸೋಡ್ಗೆ ನನ್ನ ನಿಂತ್ಕೊಂಡು ನಾನು ಮಾಡೋ ಥರ ರೆಡಿ ಮಾಡಿದ್ರು ಬಿಕಾಸ್ ಆಫ್ ನಿರ್ಮಲ ಅವರು. ನಾನು ಪ್ರೊಡ್ಯೂಸರ್ ಆಗ್ತೀನಿ, ಆಕ್ಟರ್ ಪ್ರೊಡ್ಯೂಸರ್ ಎರಡರ ನಡುವೆ ಬರೀತೀನಿ, ನಾನು ಎಲ್ಲ ಥರನೂ ಬರೀತೀನಿ. ನಮ್ಮಲ್ಲಿ ಪದ್ಮಾವತಿಯಿಂದ ಹಿಡಿದು ಇಲ್ಲಿವರೆಗೂ ಕಂಟೆಂಟ್ ಕ್ರಿಯೇಟಿವಿಟಿ ಇದೆ. ನಿರ್ಮಲ ನನ್ನ ಸೇರಿಸ್ಕೋತಾರೆ, ಅವ್ರಿಗೆ ಸಲೀಸಾಗಿ ಸೇರಿಸ್ಕೊಳ್ಳಲ್ಲ. ಈ ಒಂದು ಒಳ್ಳೆ ಫ್ರೆಂಡ್ ಹಸ್ಬೆಂಡ್ ಆದರೂ ಕೂಡ ವರ್ಕಲ್ಲಿ ನಿಷ್ಠುರವಾದಿ. ಆ ನಿಷ್ಠುರವಾದಿತನೇ ಅವರು ನಿಮಗೆಲ್ಲ ನೋಡ್ತಿರೋದು. ಇವಾಗ ನಿಷ್ಠುರವಾದಿ ಲೋಕಕ್ಕೆ ಉಪಕಾರಿ ಎಲ್ಲಾನು. ಫಸ್ಟ್ ಹಂಗೆ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ಪರ್ಫೆಕ್ಟ್ ಇದ್ದಾರೆ ಅಂತ ಎಲ್ಲರಿಗೂ ಅನ್ಸ್ಬಿಡುತ್ತೆ. ರಿಸಲ್ಟ್ ಎಲ್ಲ ನಮಗೆ ಪಕ್ಕಾ ಸಿಕ್ಕಿದೆ. ಅವ್ರು ನಮಗೆ ಒಂಥರ ಒಳ್ಳೆ ಫ್ರೆಂಡ್, ಒಳ್ಳೆ ಬಾಸ್, ನಮಗೆ ಒಳ್ಳೆ ಬಾಸ್, ನಮ್ಮ ಟೀಮ್ಗೆ ಒಳ್ಳೆ ಬಾಸ್. ಅವರು ಇವತ್ತು ಈ ಕಂಪನಿ ದೊಡ್ಡದಾಗಿ ನಡೀತಾ ಇದೆ ಅಂದ್ರೆ ನಿರ್ಮಲನೇ ಕಾರಣ. ಸೊ ನಾನು ಅವರಿಂದ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನನ್ನೊಂದಷ್ಟು ಒಳ್ಳೊಳ್ಳೆ ಗುರುಗಳಿದ್ದಾರೆ, ಅವರಿಂದ ಒಂದಷ್ಟು ನನಗೆ ರಜನಿಕಾಂತ್ ಅವರು ಫಸ್ಟ್, ರಾಜ್ಕುಮಾರ್ ಸರ್, ನಿರ್ಮಲ ಅವ್ರಿಗೂ ನನಗೂ ರಾಜ್ಕುಮಾರ್ ಸರ್ ಅಂದ್ರೆ ತುಂಬ ಇಷ್ಟ. ರಾಜಣ್ಣ, ರಜನಿಕಾಂತ್ ಸರ್, ಚಿರಂಜೀವಿ ಸರ್, ಅಮಿತಾಬ್ ಬಚ್ಚನ್, ನಮ್ದೆಲ್ಲ ದೊಡ್ಡ ದೊಡ್ಡದೇ ಹೊಡೆದ್ರೆ ದೊಡ್ಡ ದೊಡ್ಡದೇ ಫಾಲೋಶಿಪ್. ಇಬ್ಬಿಬ್ಬರನ್ನ ಇಷ್ಟಪಡೋದು ನಾವು, ಇಬ್ಬರದ್ದು ಒಂದೇ ಕ್ಯಾರೆಕ್ಟರ್. ನನಗೆ ಕಮಲಹಾಸನ್ ಸರ್ ಇಷ್ಟ, ರಜನಿಕಾಂತ್ ಸರ್ ಇಷ್ಟ, ವಿಷ್ಣುವರ್ಧನ್ ಅಣ್ಣನೂ ಇಷ್ಟ, ರಾಜಣ್ಣನೂ ಇಷ್ಟ.
ಮಮ್ಮೂಟಿನೂ ಇಷ್ಟ, ಮೋಹನ್ ಲಾಲ್ ಅಂದ್ರೆ ಅಚ್ಚುಮೆಚ್ಚು. ನನ್ ಮಗ ಹಂಗೆ ಇರೋದು, ಮುದ್ದು ಮುದ್ದಾಗ ಅವ್ನ ಏನ್ ಮಾಡಿದ್ರು ನಂಗೆ ಮೋಹನ್ ಲಾಲ್ ಸರ್ ನೋಡಿದಾಗ ಸಮಟ್ ತುಂಬಾ ಜನರು ಕೊಡುಗೆ ಇದೆ. ಸುಮ್ ಸುಮ್ನೆ ನಾವು ಯಾರು ಶೇಪ್ ಅಪ್ ಆಗಿಲ್ಲ, ತುಂಬಾ ಜನರು ಕೊಡುಗೆಯಲ್ಲಿ ಇಲ್ಲಿ ಬಂದ್ ನಿಂತಿದ್ದೀನಿ. 32 ಸಿನಿಮಾ ಆಗಿದೆ, ಸ್ವಲ್ಪ ಗಡ್ಸ್ಬೇಕು, ಮಾತಾಡೋದು ಮಾತಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಳ್ಳೋದು. ಇಲ್ಲಿವರೆಗೂ ಇಂಡಸ್ಟ್ರಿ ಬಿಡದೆ, ಇಂಡಸ್ಟ್ರಿ ನಮ್ದು, ನಮ್ಮ ಮನೆ ಬರದಲ್ಲಿ ಬರ್ಬಿಟ್ಟಿದೆ ಈ ಜನ್ಮ. ಇದಕ್ಕೆ ಮೀಸಲು ಇದನ್ ಬಿಟ್ಬಿಟ್ಟು ಯಾವ್ದೋ ಒಂದು ಬಿಸ್ನೆಸ್, ಮತ್ತೊಂದು ಮದೊಂದು ಆರಾಮಾಗಿ ಜಂಪ್ ಆಗ್ಬೋದು. ತಾಯಿರಣೆ ಮಾಡೋದಿಲ್ಲ, ಇಲ್ಲೇ ಮಾಡ್ತೀವಿ, ಇಲ್ಲೇ ಸಾಧ್ಯ. ನಾನು ಬಿ ಸುರೇಶ್ ಹತ್ರ ಅಸಿಸ್ಟೆಂಟ್ ಆಗಿ ಬಂದ್ ಸೇರ್ಕೊಂಡೆ. ಯೋಗರಾಜ್ ಭಟ್ ಸರ್ ಅಲ್ಲಿ ಎಪಿಸೋಡ್ ಡೈರೆಕ್ಟರ್, ಸೂರ್ಯಣ್ಣ ಆರ್ಟ್ ಡೈರೆಕ್ಟರ್. ಇದು ನಮ್ದು ಪಯಣ, ಫಸ್ಟ್ ಸ್ಟಾರ್ಟ್. ಅಲ್ಲಿ ಅಲ್ಲಲ್ಲಿ ಕೂರ್ಸೋರು ನನ್ನ ನನ್ ಮುಖ ಕಾಣಿಸ್ದೇ ಇರೋ ತರ ಬಾರಿ ಟ್ಯಾಲೆಂಟ್ ಅಲ್ಲಿ ಕೂರ್ಸೋರು, ನಂದು ಕೈಗೆ ನನ್ ಬೆನ್ನು ಈ ತರದಲ್ಲೆಲ್ಲ ಕೂರ್ಸೋರು. ಯಾಕಂದ್ರೆ ನನಗೆ ಆಕ್ಟಿಂಗ್ ಅಂದ್ರೆ ಭಯಂಕರ ಹುಚ್ಚು. ರಂಗಭೂಮಿ ಒಂದು ಯಾವ್ದೋ ಒಂದು ಆಪರ್ಚುನಿಟಿ ಸಿಕ್ತು, ಒಂದು ಕಾಮಿಡಿ ಸೀರಿಯಲ್ ಅಲ್ಲಿ ಫಸ್ಟ್ ಒಂದು ಎಪಿಸೋಡ್ ಮಾಡೋ ಆಪರ್ಚುನಿಟಿ ಸಿಕ್ತು. 375 ರೂಪಾಯಿ ಕೊಟ್ರು. ಅಲ್ಲೇ ತಿರುಪತಿ ದೇವಸ್ಥಾನ ಒಂದಿದೆ, ಜೆಪಿನಾಗಪ್ಪ ಜೈನ ನಮ್ಮ ರಂಗಶಂಕರ ಪಕ್ಕ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಅರ್ಧ ದುಡ್ಡು ಅವ್ರಿಗೆ ಹಾಕ್ಬಿಟ್ಟೆ, ಕಮಿಟ್ಮೆಂಟ್ ಆಗಿತ್ತು, ಮೊದಲನೇ ಸಂಬಳ ಬಂದ ತಕ್ಷಣ ನಿಮ್ ದುಡ್ಡು. ಆಫ್ಟರ್ ದಟ್ ತಿರುಗಿ ನೋಡ್ಲಿಲ್ಲ. ಆಪರ್ಚುನಿಟಿಗಳ ಮೇಲೆ ಆಪರ್ಚುನಿಟಿ, ಐ ಗಾಟ್ ಎವ್ರಿಥಿಂಗ್ ಇನ್ ಮೈ ಲೈಫ್. ಸರ್, ನೀವು ಇಷ್ಟು ಮಾಡಿರೋ ಪಾತ್ರಗಳಲ್ಲಿ ನಿಮ್ಗೆ ಯಾವ ಚಾಲೆಂಜಿಂಗ್ ಪಾತ್ರ ಅನ್ಸಿತ್ತು ಸರ್, ನೀವು ಇಷ್ಟು ಮಾಡೋ ಸಿನಿಮಾ? ನಾನು ಇಷ್ಟು ಮಾಡಿರೋ ಸಿನಿಮಾಗಳಲ್ಲಿ ಭಾರಿ ಚಾಲೆಂಜಿಂಗ್ ಪಾತ್ರ ಅಂತ ಹೇಳಿದ್ರೆ ಈಚ್ ಅಂಡ್ ಎವ್ರಿ ಮೂವಿ ನನಗೆ ಬಂದು ಹೊಸ ಅನುಭವ. ನಾನು ಝೀರೋ ಆಗಿ ಹೋಗ್ತೇನೆ ಹೊಸ ಸಿನಿಮಾಗಳು ಕೂಡ. ನನಗೆ ಇದೇ ಸಿನಿಮಾ ಅಂತ ನನಗೆ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ, ಚಾಲೆಂಜಿಂಗ್ ಆಗಿ ಮಾಡಿದ್ದೀನಿ. ಎಲ್ಲ ಸಿನಿಮಾ ನಾನು ಇಷ್ಟಪಡ್ತೇನೆ. ಕಷ್ಟ ಅಂತ ನನಗೆ ಯಾವುದು ಅನಿಸಿಲ್ಲ. ತುಂಬ ಹೊಟ್ಟೆ ಹಸಿವಿದೆ, ಎಂಥದ್ದು ಕೊಟ್ಟರು ಚಚ್ಚಬೇಕು ಅನ್ನೋದಿದೆ ತಲೆಯಲ್ಲಿ. ಸಿಕ್ಕಿದಾಗ ಖಂಡಿತ ನಾನು ಮಾಡೇ ಮಾಡ್ತೀನಿ ಅಂತ ಹೇಳುತ್ತೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಆಫ್ಟರ್ ದಟ್ ನಿಜ ಅಂತ ನಾನು ಹೊಡ್ಕೋತಾ ಇದ್ದೆ. ಸೊ ಮಾಡೇ ಮಾಡ್ತೀನಿ, ನೀವೆಲ್ಲ ಇಷ್ಟಪಟ್ಟೆ ಪಡ್ತೀರಾ. ಸೊ ಸತ್ಯ ಸರ್, ಹೆಚ್ಚಾಗಿ ನೆಗೆಟಿವ್ ಕನ್ಸೋಲ್ ಇಷ್ಟಪಡ್ತೀರಾ ಅಥವಾ ಪಾಸಿಟಿವ್ ಶೇಡ್ಸ್ ಅಲ್ಲಿ ಕನ್ಸೋಲ್ ಇಷ್ಟಪಡ್ತೀರಾ? ಎರಡೂ ಇಷ್ಟ ಸರ್, ನಮಗೆ ಸಖತ್ ಇಷ್ಟ. ನಾನು ತುಂಬ ಒಳ್ಳೆಯವನಾಗೋದಕ್ಕೂ ನನಗೆ ತುಂಬ ಇಷ್ಟ, ತುಂಬ ಕೆಟ್ಟವನಾಗಿ ಆಕ್ಟಿಂಗ್ ಮಾಡೋದಕ್ಕೂ ತುಂಬ ಇಷ್ಟ. ನೋಡಿ, ಒಬ್ಬ ಮನುಷ್ಯ ಈಗ ಏನಾದ್ರು ಒಂದು ರಿಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಅವನಿಗೆ ಎಲ್ಲಾನು ರಿಯಾಕ್ಟ್ ಮಾಡೋದಕ್ಕಾಗಲ್ಲ. ಸಮಾಜದಲ್ಲಿ ನಡೀತಿರೋಂಥ ಎಲ್ಲ ವಿಚಾರಕ್ಕೂ ರೋಷ ಉಕ್ಕಿ ಚಾಕು ತಗೊಂಡು ಚುಚ್ಚಿಕೊಳ್ಳೋಣ ಥರೆಲ್ಲ ಇರ್ತಾರೆ, ಮನಸ್ಸಲ್ಲಿ ಅನ್ಕೋತಾರೆ, ಬಟ್ ಯಾರು ಮಾಡಲ್ಲ. ಆಕ್ಟರ್ಗೆ ಅದೊಂದು ಚಾನ್ಸ್ ಇದೆ, ಯು ಕ್ಯಾನ್ ಡೂ ಇಟ್ ಆನ್ ದ ಸ್ಕ್ರೀನ್. ಆ ರೋಷನೆಲ್ಲ ಹೊರಗಡೆ ಹಾಕ್ಬೋದು, ಅದೇ ವಿಲನ್ ರೋಲ್. ಅದನ್ನ ತುಂಬಾ ಚೆನ್ನಾಗಿ ಎಂಜಾಯಬಲ್ ಆಗಿ ಮಾಡ್ಬೋದು. ಆದ್ರೂ ನಾವಲ್ಲಿ ನಾವು ಆಕ್ಟಿಂಗ್ ಮಾಡ್ತಾ ಇದೀವಿ ಅನ್ನೋದನ್ನ ಒಬ್ಬ ಜವಾಬ್ದಾರಿ ಇರುವಂತ ನಟ ಮರಿಬಾರ್ದು. ಎದುರುಗಡೆ ಇರೋವಂಗೆ ಒಡಿಬೇಕು, ಆದ್ರೆ ಒಡಿಯೋ ತರ ಒಡಿಬೇಕು, ಆದ್ರೆ ಇಟ್ಬಿಡ್ಬಾರ್ದು. ಒಂದಷ್ಟು ಜನ ನಿಜವಾಗ್ಲೇ ಒಡ್ಬಿಡ್ತಾರೆ, ಅದು ತಪ್ಪು. ಎಷ್ಟೋ ಜನಕ್ಕೆ ಆ ನೋವುಗಳಾಗಿರುತ್ತೆ ವಿಲನ್ ರೋಲ್ ಮಾಡೋದು. ಅದರ ನಿಜವಾಗ್ಲೇ ಶೂ ಕಾಲಲ್ಲಿ ಭಯಂಕರ ಶೂ ಅಂದ್ರೆ ಭಯಂಕರ ಸ್ಟ್ರಾಂಗ್ ಇರುತ್ತೆ, ರಫ್ ಇರುತ್ತೆ ಎಲ್ಲ. 7,000 ರೂಪಾಯಿ ಶೂಗಳಾಗಿರುತ್ತೆ ಹೀರೋಗಳ. ಅದರಲ್ಲಿ ಒಡೆದಾಗ ಬಿಡಬಾರ್ದಿರೋ ಜಾಗಕ್ಕೆ ಬಿದ್ದುಬಿಟ್ಟಾಗ ತುಂಬ ಸಫರ್ ಆಗ್ತಾರೆ ತಿಂಗಳಗಟ್ಟಲೆ. ಸೊ ಅದಕ್ಕೆ ಜವಾಬ್ದಾರಿಯುತವಾಗಿ ವಿಲನ್ ರೋಲ್ ಮಾಡುವಂಥದ್ದು, ಜವಾಬ್ದಾರಿಯುತವಾಗಿ ಲೀಡ್ ರೋಲ್ಗಳನ್ನ ಮಾಡೋದು, ಹೀರೋ ರೋಲ್ ಮಾಡೋದು, ಇದೆರಡು ನನಗೆ ದೇವರು ಎರಡೂ ಕೊಟ್ಟಿದ್ದಾರೆ. ಎರಡೂ ಬುದ್ಧಿ ನನಗೆ ಇದೆ, ಸಂಸ್ಕಾರ ಚೆನ್ನಾಗಾಗಿದೆ, ಅದನ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ, ಅದನ್ನ ಮಾಡ್ತೇನೆ. ಸರ್, ನೀವು ಮೊದಲ ಸಿನಿಮಾ ಸೆಲೆಕ್ಟ್ ಆಗಿದ್ದ ಸಿನಿಮಾ ಯಾವ್ದು ಸರ್? ಅದು ತುಂಬಾ ದೊಡ್ಡ ಕತೆ. ಇಂಡಸ್ಟ್ರಿಗೆ ಬಂದು 22 ವರ್ಷ ಆಯ್ತು ನನಗೆ. ನಾನು ಒಬ್ರು ಯಾರೋ ಒಬ್ರದ್ದು ತುಂಬಾ ಸೈಕಲ್ ಹೊಡಿತಾ ಇದ್ದೆ, ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಅಂತ. 3 ದಿನದೊಂದು ಡೇಟ್ ಬರ್ಕೊಡ್ತಾ ಇದ್ದೆ. ಆ 3 ದಿನ ಡೇಟ್ ತಗೊಂಡು ಐ ವೆಂಟ್ ಫಾರ್ ರಾಮನಗರ ಸೈಡ್, ಯಾವುದೋ ಒಂದು ಊರು ಫೇಮಸ್, ಅದಕ್ಕೆ ಶೂಟಿಂಗಿಗೆ ಫೇಮಸ್ ಅಂತ ಹೇಳ್ಬೋದು. ಅಲ್ಲೇ ನಂದು ಮೊದಲನೇ ಪಾತ್ರ ಶೂಟಿಂಗ್. ನಾನು ಬಂದು ನಮ್ಮ ಥ್ರಿಲ್ಲರ್ ಮಂಜು ಸರ್ ಇದಾರಲ್ಲ, ಫೈಟಿಂಗ್ ಆಕ್ಷನ್ ಮಾಸ್ಟರ್, ಅವರು ಅದರಲ್ಲಿ ಹೀರೋ. ನಾನು ಅವರು ಅವ್ರ ಲೈನ್ ಹೊಡಿತಿರೋ ಹುಡುಗಿಯ ಅಣ್ಣ, ಈ ಥರದ್ದೇನೋ ಒಂದು ಪಾತ್ರ. 3 ಡೇಸ್ ನಾನು ಮಾಡಿದ್ನಲ್ಲ ಅನ್ನೋ ಖುಷಿ, ಕ್ಯಾಮ್ರಾ ಫೇಸ್ ಮಾಡಿದ್ನಲ್ಲ ಅನ್ನೋ ಖುಷಿ. ಆಫ್ಟರ್ ದಟ್ ನನಗೆ ಬರೋದಕ್ಕೆ ಹೋಗೋದಕ್ಕೂ ಬಸ್ ಚಾರ್ಜ್, ಮಾತುಕತೆ ಮಾಡಿದ್ರು, ಯಾರ್ಯಾರು ಏನೇನು ಇಸ್ಕೊಂಡ್ರು ಗೊತ್ತಿಲ್ಲ. ನನ್ನ ಕೈಗೆ ಒಂದು 200 ರೂಪಾಯಿ 300 ರೂಪಾಯಿ ಕೊಟ್ಟರು ಪರ್ ಡೇಗೆ. ಮೊದಲನೇ ಅನುಭವ,
ಒಂದು ಲಕ್ಷ ಗಟ್ಟಲೆ ಇಸ್ಕೊಳ್ಳಂಗೆ ಇಟ್ಟಿದ್ದಾರೆ ಅವರು, ಸುಳ್ಳು ಹೇಳ್ಬಾರ್ದು. ಆವತ್ತು ನನಗೆ ಕೊಟ್ಟಿದ್ದ 200-300 ರೂಪಾಯಿ ನಾನು ಯಾವತ್ತೂ ರೂಪಾಯಿಂದ ಆಶೀರ್ವಾದ ಜನರಿಂದು ರಾಜಧಾನಿ ಸಿನಿಮಾದಲ್ಲಿ ಕೂಡ ಮಾಡಿದ್ರೆ ಎಷ್ಟು ನನಗೆ ಆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಯಾಕೆ ಇತ್ತು, ಸ್ಕ್ರೀನ್ ಶೇರ್ ಮಾಡಿದ ಅನುಭವ ನೀವು ಸರ್? ತುಂಬ ಚೆನ್ನಾಗಿತ್ತು. ನಾವೆಲ್ಲ ಒಂದೇ ಟೀಮ್ ಮಾಡ್ತೀವಿ, ನಾವೆಲ್ಲ ಬೆನಕ ಅಂತ ಒಂದು ಟೀಮ್ ಮಾಡ್ತೀವಿ. ಯಶ್ ಬಂದು ನಮ್ಗೆಲ್ಲರಿಗೂ ಒಳ್ಳೆ ಫ್ರೆಂಡ್, ನಿರ್ಮಲಾ ಮೇಡಮ್ಗೆ ತುಂಬ ಫ್ರೆಂಡ್. ಇವತ್ತು ಇದು ಸತ್ಯ ಹೇಳಬೇಕು, ನಿರ್ಮಲಾ ಅವರು ಇವರೆಲ್ಲ ಒಂದೇ ಟೀಮಲ್ಲಿ ಇದ್ದರು. ಒಂದಿನ ನಿರ್ಮಲಾ ಲೇಡೀಸ್ ಹಾಸ್ಟೆಲ್, ಯೂನಿವರ್ಸಿಟಿ ಲೇಡೀಸ್ ಹಾಸ್ಟೆಲಲ್ಲಿ ಏನೋ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಸ್ವಲ್ಪ ಮನೆಗೆ ಹೋಗಿ ಲೇಟ್ ಆಯ್ತು. ಯಶ್ ಅವ್ರ ನಂಬರು ನಿರ್ಮಲಾ ಅವ್ರ ತಾಯಿ ಹತ್ರ, ಅವ್ರ ತಾಯಿ ಹತ್ರ ಇದ್ದಿದ್ದೆ, ಅಲ್ಲಿಗೆ ಫೋನ್ ಮಾಡಿ ಅಪ್ಪ ಮಗಳು ಬಂದಿಲ್ಲ. ಯಶ್ ಅವ್ರದ್ದು ಈ ಗುಣ ನನ್ನ ಹೇಳಬೇಕು, ಅವರು ಹುಡುಕಾಡಿದ್ದಾರೆ. ಅವರು ಮತ್ತೆ ನಾರಾಯಣ ಅನ್ನೋದು ಎಲ್ಲ ಕಡೆ ಹುಡುಕಾಡಿ ಯೂನಿವರ್ಸಿಟಿ ನಿಜಾಳೆ ಹುಡುಕಾಗಿ ಹೋಗಿ ಅಂತ ಯಾಕಿಂಗ್ ಮಾಡಿದೆ ನೀನು ತಪ್ಪಲ್ಲ ಅವನ್ನ ಹೇಳಬೇಕಪ್ಪ, ಕರ್ಕೊಂಡೋಗಿ ಮನೆಯಲ್ಲಿ ಬಿಟ್ಟು ಅಂತ ಒಂದು ನಿದರ್ಶನ ಹೇಳಿದೆ. ಈ ಥರ ಕ್ಲೋಸ್ ನಾವೆಲ್ಲ ಹೀಗೆಲ್ಲ ಆಗ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ನಾನೊಬ್ಬ ಆಕ್ಟರ್ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಗೊತ್ತಿಲ್ಲ, ಯಶ್ ಅವರು ಅವನು ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನಿರ್ಮಲಾ ಅವರು ಒಂದು ದೊಡ್ಡ ಡೈರೆಕ್ಟರ್ ಮತ್ತು ತುಂಬ ದೊಡ್ಡ ಪ್ರೊಡಕ್ಷನ್ ಕಂಪನಿ ಕಟ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ವಿ ಆರ್ ವೆರಿ ಸಿಂಪಲ್, ಚಿತ್ರಾನ್ನ ಇಡ್ಲಿ ವಡೆ ಅದೇ ಸಜ್ಜನ್ ರಾವ್ ಸರ್ಕಲ್ ಹಿಂಗೆ ನಮ್ಮ ಲೈಫ್. ನಾಟಕ ಮುಗಿಸಿ ಹೋಗೋದು ಅಲ್ಲಿ ನಮ್ಗೆ ಹೊಟ್ಟೆ ತುಂಬ ತಿನ್ನಿಸ್ತಾರಲ್ಲ ಅನ್ನೋದು ಒಂದು ಖುಷಿ. ನಾಗಾಭರಣ ಸರ್ ನಮ್ಮ ಹೆಡ್, ಬೆನಕ ನಮ್ಮ ತಾಯಿ ತರ ವಿದ್ಯೆ ಕಲಿಸ್ಕೊಡ್ತಾರೆ. ಸರ್ ನಾನು ಎಲ್ಲರಿಗೂ ಇಷ್ಟ ಆಗ್ತಿದ್ದಂಥ ಪಾತ್ರ ಇಷ್ಟಪಡ್ತೇನೆ. ಕಂಟೆಂಟ್ ಸ್ಟ್ರಾಂಗ್ ಆಗ್ತದೆ, ಸುಮ್ಮನೆ ನಾನು ಹೋದೆ ನನಗೆ ದುಡ್ಡು ಕೊಟ್ಟರು ನಾನು ಆ ಫಿಲಮಲ್ಲಿ ಇದ್ದೀನಿ ಈ ಥರದ ಪಾತ್ರ ಮಾಡೋದು ನನಗೆ ಇಷ್ಟ ಇಲ್ಲ. ಎಷ್ಟೋ ಜನ ಇವನು ಎಷ್ಟು ಸಿನಿಮಾ ಮಾಡೋನೆ ಅಂತೆಲ್ಲ ಹುಡುಕೋರಿದ್ದಾರೆ, ನನ್ನ ಗೂಗಲ್ ನನ್ನ ಫೇಸ್ಬುಕ್ ಎಲ್ಲ ಹುಡುಕಿ ಒಂದು ಸ್ವಲ್ಪ ಜನ ಏ ಇವ್ನು ಇಷ್ಟೇ ಸಿನಿಮಾ ಮಾಡಿರೋದು ಅಂತ ಅನ್ಕೊಂಡಿದ್ದೆ. ಅಷ್ಟು ಸಿನಿಮಾ ಕ್ವಾಲಿಟಿ ಸಿನಿಮಾ ಬಂದು ಬಂದಿದ್ದ ಸಿನಿಮಾ ಸಿಕ್ ಸಿಕ್ಕಿದ್ನೆಲ್ಲ ಮಾಡಿ ದುಡ್ಡು ಮಾಡೋವಂಥ ಆಪರ್ಚುನಿಟಿ ನಮಗೆ ಅಲ್ಲಿ ಕೊಟ್ಟರು ನಾವು ಅದನ್ನು ತಗೊಂಡಿಲ್ಲ. ನಾನು ನಿರ್ಮಲ ಕ್ವಾಲಿಟಿಡ್ ಆಗಿರೋ ತೇಜೋಗದೇ ಆಗ್ಬಾರ್ದು ಜೀವನಕ್ಕೆ. ನಾಳೆ ದಿನ ಯಾರಿಗಾದ್ರು ಬುದ್ಧಿ ಹೇಳಬೇಕು ಅಂದ್ರೆ ಫಸ್ಟ್ ನಮಗೆ ಬುದ್ಧಿ ಹೇಳೋ ಗುಣ ಇರ್ಬೇಕಲ್ವ ಸರ್, ಅದನ್ನೇ ನಾನು ಮಾಡ್ತೇನೆ. ಎರಡು ಮಾತಿಲ್ಲ, ಅದಕ್ಕೆ ನನ್ನ ಸಿನಿಮಾಗಳು 22 ವರ್ಷದಲ್ಲಿ 32-35 ಸಿನಿಮಾ ಮಾಡಿದ್ದೀನಿ. ಅದು ಯಾವುದು, ಅದು 4 ರಿಲೀಸ್ ಆಗ್ಬೇಕಾಗಿರೋದು ಸೇರಿಸಿ ಹೇಳಿ. ಎರಡು ತಮಿಳು ಸರ್, ಒಂದು ಸಿನಿಮಾ ಅಂತ ಬಂದಾಗ ಅದರದೇ ಪಾತ್ರದ ತಕ್ಕಂಗೆ ತೂಕ ಇರುತ್ತೆ. ಅಂಡ್ ಪ್ರತಿ ಪಾತ್ರಕ್ಕೂ ನೀವು ಯಾವ್ದು ಪ್ರಿಪೇರ್ ಆಗ್ತೀರಾ ಅಥವಾ ಅದಕ್ಕೆ ಯಾವ್ದು ಇಂಪಾರ್ಟೆನ್ಸ್ ಕೊಡ್ತೀರಾ ಸರ್? 24 ಅವರ್ಸ್ ನಮಗೆ ನಿದ್ದೆ ಅನ್ನೋದು ಬರಲ್ಲ. ನಾಳೆ ಬೆಳಗ್ಗೆ ನಮಗೆ ಏನೋ ಒಂದು ಶೂಟ್ ಇದೆ ಅಂದಾಗ ನಮಗೆ ಒಂದಷ್ಟು 4 ಅವರ್ ಮಲಗಿದ್ರೆ ನಾವು ಫ್ರೆಶ್ ಆಗ್ತೀವಿ ಅಂತ ಗೊತ್ತಿರ್ತದೆ. ಇನ್ನು ಮಿಕ್ಕಿದಷ್ಟು ನಾವು ಪ್ರಿಪರೇಷನ್ ಅಲ್ಲೇ ಇರ್ತೀವಿ, ಹುಡುಕ್ತಾ ಇರ್ತೀವಿ ಇನ್ನೇನ್ ಸಿಗುತ್ತೆ. ಯಾಕಂದ್ರೆ ನಾಳೆ ಅದು ಔಟ್ಪುಟ್ ಅಷ್ಟೇ, ಅದು ಕೊಟ್ಬಿಟ್ಟ ಮೇಲೆ ಮತ್ತೆ ನಮಗೆ ರೀಚಾನ್ಸ್ ಸಿಗಲ್ಲ. ರೀಶೂಟ್ ಆಗ್ಬೇಕು ಅಂದ್ರೆ ಸಿಕ್ಕಾಪಡೆ ಲಕ್ಷಾಂತರ ಖರ್ಚಾಗುತ್ತೆ, ಅದಕ್ಕೆ ಪ್ರಿಪರೇಷನ್ ಮಾಡ್ತೀವಿ. ನನ್ನ ಸಿನಿಮಾಗಳು ನೋಡಿದ್ರೆ ಗೊತ್ತಾಗುತ್ತೆ ಮೊದಲು ಮೆಂಟಲಿ ರೆಡಿಯಾಗಿನೇ ಹೋಗ್ತೀನಿ. ಎಷ್ಟೇ ಅದ್ಭುತವಾಗಿರೋ ದೊಡ್ಡ ನಟ ನಮ್ಮ ಎದುರುಗಡೆ ಇದ್ರು ಕೂಡ ನಾನೇನು ಪ್ರಿಪೇರ್ ಆಗಿ ಬಂದಿರ್ತೀನಿ, ಆ ಪಾತ್ರಕ್ಕೆ ಎಷ್ಟಿದೆ ಅಷ್ಟೇ ಪ್ರೇಮ, ಅದಕ್ಕೆ ಮೇಲೆ ಹೋಗಲ್ಲ.